ಪ್ರೀತಿ ಮತ್ತು ಪ್ರೇಮ ಮತ್ತು ಆಕರ್ಷಣೆಗೆ ಒಳಗಾಗಿರುವುದರಿಂದ ಹಾಗೂ ಮಕ್ಕಳ ಬಗ್ಗೆ ಪೋಷಕರ ನಿರ್ಲಕ್ಷ್ಯತನದಿಂದ ಓಡಿ ಹೋಗಿ ಬಾಲ್ಯವಾಗಿರುವ ಏನು ಸರ್ ಶಾಲೆಗಳನ್ನು ಕೇಳಿದೆ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ, ಅದು ವರ್ಷದಲ್ಲಿ ಒಂದು 2-3 ಬಾರಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಶಾಲೆಗಳಲ್ಲಿ ಈ ಕೆಲಸ ಆಗ್ತಾ ಇದೆ? ಕಾನೂನು ಬಂದ ನಂತರ ನಾವು ರಂಗೋಲಿ ಅಡಿಯಲ್ಲಿ ಹೋಗ್ತೀವಿ ಅಂದ್ರೆ ಅವರು ಏನೋ ಧೂಳಿನ ಅಡಿಯಲ್ಲಿ ಹೋಗ್ತಾ ಇದ್ದಾರೆ. ಈ ಪಿಡುಗನ್ನ ಸಮಾಜದಿಂದ ನಾವು ಹೊರಗೋಡಿಸ್ಬೇಕು ಅಂತಂದ್ರೆ ಎಲ್ಲರ ಸಹಕಾರ ಬಹಳಷ್ಟು ಅವಶ್ಯಕತೆ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1042 ನಾನು ಮಾನ್ಯ ಸಚಿವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಕೇಳಬಯಸ್ತೇನೆ. ಸಚಿವರು, ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಬಹುಶಃ ಇದು ಪ್ರಶ್ನೆಗಿಂತ ಬಹಳ ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಮುಗಿಯದಂತ ಸಬ್ಜೆಕ್ಟ್ ಇವತ್ತು. ಹಾಗಂತ ಜಾಸ್ತಿ ಸಮಯ ತಗೊಳ್ಬೇಡಿ. ಇಲ್ಲ, ತಗೊಳ್ಳಲ್ಲ, ನಾನು ಬೇಗ ಮುಗಿಸ್ತೇನೆ. ಬೇರೆಯವರು ಮಾತಾಡುವರಿದ್ದಾರೆ. ತಾವು ಒಟ್ಟು ಸಂಖ್ಯೆ 986 ಅಂತ ಕೊಟ್ಟಿದ್ದೀರಿ. ಇದು ಏನು ಬಾಲ ಗರ್ಭಿಣಿಯರದ್ದು ಸಂಖ್ಯೆ, ನೋಂದಣಿ ಆದದ್ದು ಮಾತ್ರ. ತಾವು ಅನುಬಂಧದಲ್ಲಿ ತೋರಿಸಿದ್ದು ನೋಡಿದ್ರೆ, ನೀವು ಬಾಗಲಕೋಟೆಯಲ್ಲಿ ಕೊಟ್ಟ ಸಂಖ್ಯೆಯನ್ನು ನೋಡಿದ್ರೆ, ಇವತ್ತು ನಮಗೆ ಇರುವಂತ ಇದರ ಪ್ರಕಾರ ನೀವು ಬಾಗಲಕೋಟೆಯಲ್ಲಿ 1193 ಇದೆ ನಿಮ್ಮಲ್ಲಿ ರಿಜಿಸ್ಟರ್ ಆದದ್ದು ಅಷ್ಟು ಇರ್ಬೋದು. ಯಾದಗಿರಿ ಸಭಾಪತಿಗಳೇ, ಒಂದೇ ಒಂದು ಬಾಲ ಗರ್ಭಿಣಿಯರಿಲ್ಲ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಇವರು ಏನು ಅಂಕಿಅಂಶವನ್ನು ಕೊಟ್ಟಿದ್ದಾರೆ, ಅಷ್ಟು ಬಾಲ ಗರ್ಭಿಣಿಯರು ಯಾದಗಿರಿಯ ಜಿಲ್ಲೆಯಲ್ಲಿದ್ದಾರೆ. ನಾನು ಅದನ್ನೆಲ್ಲ ಉಲ್ಲೇಖ ಮಾಡೋದಿಲ್ಲ, ಯಾಕೆಂದರೆ ಇಲ್ಲಿ ಬಹಳ ಮುಖ್ಯವಾದ ಪೋಸ್ಕೋ ಕಾನೂನು ಬಂದ ನಂತರ ತಾಯಿ ಹಾಗೂ ಮಗುವಿನ ಆರೋಗ್ಯ ವಿಮೆಯನ್ನು ಇವತ್ತು ನಿರ್ಭಯದ ಅಡಿಯಲ್ಲಿ ಅವಕಾಶ ಕಲ್ಪಿಸಿದ್ದಾರಂತ ಹೇಳೋದು ಬಹಳ ಸಂತೋಷ. ನಿರ್ಭಯ ಹಣನೂ ಇದೆ, ಅದರ ಮುಖಾಂತರ ಆಗಬೇಕು. ಇದನ್ನು ಈ ಸಾಲಿನಲ್ಲಿ ತಾವು ಅನುಷ್ಠಾನಗೊಳಿಸ್ತೇನೆ ಅಂತ ಹೇಳಿದ್ದೀರಿ. ಒಂದು ಇನ್ನೊಂದು ಸಭಾಪತಿಗಳೇ, ಇವತ್ತು ಇದರಲ್ಲಿ ಒಂದು ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಎಷ್ಟು ಜನ ಇದ್ದಾರೆ? ಯಾಕೆಂದ್ರೆ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಬೇಕಾದ್ರೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತೀರಿ ಅಂತ ಎನ್ನುವುದನ್ನ ನಾನು ಅದನ್ನೆಲ್ಲ ಹೇಳುದಿಲ್ಲ, ಸಮಯ ಇಲ್ಲ. ಉಲ್ಲೇಖವನ್ನು ಮಾಡಿದ್ರಿ, ಸಂತೋಷ. ಇದು ಸಮರ್ಪಕವಾಗಿ ಆಗ್ತದ? ಒಂದು ಬಾಲ ಗರ್ಭಿಣಿಯರಿಗೆ ರಕ್ಷಣೆ ಕೊಡುವಂಥದ್ದು, ಅವರಿಗೆ ಆದ ನಂತರ ಏನು ಮಾಡ್ಲಿಕ್ಕೆ ಆಗುದಿಲ್ಲ? ಇವತ್ತು ನೀವೇನು 900 ಸಂಖ್ಯೆ ಅಂತ ಹೇಳಿದ್ದೀರಿ, ಅದು ಕರ್ನಾಟಕ ರಾಜ್ಯದಲ್ಲಿ 25,000-26,000 ಜನ ಇದ್ದಾರೆ ಅಂತವ್ರು. ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು ಇದೆಲ್ಲ ಸರ್ಕಾರದ ಇದೆ ಮಾಡುದು ಒಂದು ಭಾಗ. ಇನ್ನೊಂದು ಭಾಗ, ಅದರಿಂದಲೇ ಎಲ್ಲ ಕಡಿಮೆ ಆಗುದಿಲ್ಲ, ಬಹಳ ದೊಡ್ಡ ಪ್ರಮಾಣದ ಭಾಗ ಅಂತ ಹೇಳಿದ್ರೆ ನೀವು ಅವರನ್ನ ಜಾಗೃತಿ ಮಾಡಿಸುವಂಥದ್ದು. ನೀವು ಕೊಟ್ಟಿದ್ದೀರಿ ಶಾಲೆಗಳಲ್ಲಿ ಆ ಟೀನೇಜರ್ಸ್ಗೆ ಹೋಗಿ ಮಾಹಿತಿ, ಎಲ್ಲಿ ಮಾಡಿದ್ದಾರೆ, ಯಾವ ಶಾಲೆಗಳಲ್ಲಿ ಮಾಡಿದ್ದಾರೆ? ನನಗೆ ಗೊತ್ತಿದ್ದಂಗೆ ನಾನು ಬಹಳ ಶಾಲಾ ಅದು ಟೀನೇಜರನ್ನು ಸಂಪರ್ಕ ಮಾಡುವಂಥದ್ದಲ್ಲಿ ಬಹಳ ನಿಗಮರಿಸುವವಳು. ಎಲ್ಲೂ ಕೂಡ ಎಷ್ಟು ಶಾಲೆಗಳನ್ನು ಕೇಳಿದೆ, ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರಾ, ಅಥವಾ ಇದರ ಬಗ್ಗೆ ಒಂದು ಸೆಮಿನಾರ್ ರೀತಿ ಮಾಡ್ತಾರಾ, ಅಥವಾ ಇದರ ಬಗ್ಗೆ ಒಂದು ತಿಂಗಳಿಗೆ ಒಮ್ಮೆ, ತಿಂಗಳಿಗೆ ಬೇಡ, ಅಟ್ಲೀಸ್ಟ್ ಒಂದು 7th, 7th, 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದೊಂದು ವರ್ಷದಲ್ಲಿ ಒಂದು 2-3 ಬಾರಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಶಾಲೆಗಳಲ್ಲಿ ಈ ಕೆಲಸ ಆಗ್ತಾ ಇಲ್ಲ. ಒಂದು ಸಭಾಪತಿಗಳೇ, ಬರೀ 14 ವರ್ಷದಿಂದ 14, 15, 16, 17, 18. ಇನ್ನೊಂದು ಹೇಳಿದಿರಿ ನೀವು, ನಮ್ಮ ಮಹಿಳಾ ಇದರಿಂದ ಬಾಲ್ಯ ನಿಷೇಧ ಕಾನೂನನ್ನು ನಾವು ಜಾರಿಗೆ ಮಾಡ್ತಾ ಇದ್ದೀವಿ. ಬಾಲ್ಯ ವಿವಾಹ ನಿಷೇಧ ಮೊದಲಿನಿಂದನೂ ಇತ್ತು. ಒಂದು ಇನ್ನೊಂದು ಬಹಳ ಮುಖ್ಯವಾಗಿ ನನಗೆ ಬಹಳ ನಿಮ್ಮ ಉತ್ತರ, ಸರ್ಕಾರದ ಉತ್ತರ ಕೇಳಿ, ಮಂಡ್ಯದಲ್ಲಿ ಯಾಕೆ ಜಾಸ್ತಿ ಆಗಿದೆ ಬಾಲ ಗರ್ಭಿಣಿಯರು ಅಂತ ಕೇಳಿದರೆ, ಪ್ರೀತಿ ಮತ್ತು ಪ್ರೇಮ ಮತ್ತು ಆಕರ್ಷಣೆಗೆ ಒಳಗಾಗಿರುವುದರಿಂದ ಹಾಗೂ ಮಕ್ಕಳ ಬಗ್ಗೆ ಪೋಷಕರ ನಿರ್ಲಕ್ಷ್ಯತನದಿಂದ ಓಡಿ ಹೋಗಿ ಬಾಲ್ಯವಾಗುತ್ತಿರುವ, ಏನು ಸರ್ ಆನ್ಸರ್? ಏನು ಮಂಡ್ಯದಲ್ಲಿ ಮಾತ್ರ ಪ್ರೇಮ ಪ್ರಕರಣ ಇರೋದು? ಆಮೇಲೆ ಪೋಷಕರನ್ನು ಏನಂತ ತಿಳ್ಕೊಂಡಿದ್ದಾರೆ? ನಿರ್ಲಕ್ಷ್ಯ ಮಾಡುವವರು ಪೋಷಕರೇ ಅಲ್ಲ ಸಭಾಪತಿಗಳೇ? ಈ ಸಮಾಜದಲ್ಲಿ ಯಾರೆಲ್ಲ ಮಕ್ಕಳನ್ನು ನಿರ್ಲಕ್ಷ್ಯ, ಆ ರೀತಿ ಆನ್ಸರ್ ಕೊಟ್ಟರೆ ಹೇಗೆ ಮಾಡಿದ್ದಾರೆ? ಪ್ರೇಮ ಪ್ರಕರಣದಿಂದ ಓಡಿ ಹೋಗುದು, ಆಮೇಲೆ ಬಾಲ್ಯ ವಿವಾಹವನ್ನು ಕೊಡ್ತೀನಿ, ನಿಮ್ಮ ಹೆಸರು ಓದಿದ್ದೀನಿ, ನಿಮ್ಮ ಹೆಸರು ಓದಿದ್ದೀನಿ, ಕೊಡ್ತೀನಿ. ಬಾಲ್ಯ ವಿವಾಹ ಮಾಡ್ತಾರೆ, ಅದು ಪೇರೆಂಟ್ಗಳ ತಪ್ಪು, ಒಪ್ತೇನೆ. ನಿರ್ಲಕ್ಷ್ಯದಿಂದ ಓಡಿ ಹೋದ್ರು ಅಂದ್ರೆ ಯಾವ ತಂದೆ ತಾಯಿ ಮಕ್ಕಳು ಓಡಿ ಹೋಗ್ಬೇಕಂತ ನಿರ್ಲಕ್ಷ್ಯ? ಬರ್ತಿ ಶೆಟ್ರೆ,
ಆಮೇಲೆ ಪ್ರೀತಿ ಪ್ರೇಮ ಇದೆಲ್ಲ ಏನ್ ಸರ್ ಆನ್ಸರ್? ಈ ರೀತಿ ಆನ್ಸರ್ ಯಾರಾದ್ರೂ ಉತ್ತರ ಕೊಡ್ಲಿ, ಆಮೇಲೆ ಬೇಕಾದ್ರೆ ಉಪ ಪ್ರಶ್ನೆ ಕೇಳ್ಬೋದು. ಶರವಣ, ಶರವಣ, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಜ್ಯದಲ್ಲಿ ಒಂದು ಶರವಣರವರೇ, ಪ್ರಾರಂಭಿಕವಾಗಿ ನಿಮ್ ಪ್ರಶ್ನೆಗೆ ಹೋಗಿ, ಅವ್ರ ಉತ್ತರ ಕೊಟ್ಟ ನಂತರ ನೀವು ಆಮೇಲೆ ಬೇಕಾದ್ರೆ ಉಪ ಪ್ರಶ್ನೆ ಕೇಳಿ. ಈಗಲೇ ಅದಕ್ಕೆ ಪೂರ್ತಿ ಹೋಗ್ಬೇಡಿ. ಉತ್ತರದಲ್ಲಿ ಇನ್ನು 900 ಚಿಲ್ಲರೆ ಏನು ಹೇಳಿದ್ದಾರೆ, ಪ್ರಕರಣಗಳು ಬಂದಿರತಕ್ಕಂಥದ್ದು ಬಹುಶಃ ನೋಡಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿಯನ್ನ ಸಚಿವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನಿಮ್ಮ ಇಲಾಖೆ ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದು ಇದು ಒಂದು ನಿದರ್ಶನ ಅಷ್ಟೇ. ಬಹುಶಃ ನೋಡಿ ಸಭಾಪತಿಗಳೇ, ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಬಹುಶಃ ಬೆಂಗಳೂರು, ಬೆಳಗಾವಿ, ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಕರಣಗಳು ಬರ್ತಾ ಇರತಕ್ಕಂಥದ್ದು. 28,657 ಬಹಳ ಗರ್ಭಿಣಿಯರು ಆಗಿರತಕ್ಕಂಥದ್ದನ್ನ ಮಹಿಳಾ ಮತ್ತು ಮಕ್ಕಳ ಆಯೋಗದ ವತಿಯಿಂದ ಬೆಳಕಿಗೂ ಬಂದು ರಿಜಿಸ್ಟರ್ ಆಗಿರತಕ್ಕಂಥದ್ದಂತೇಳಿ ಅವರು ಊರ್ಜಿತ ಪಡಿಸ್ತಾ ಇದ್ದಾರೆ, ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಬಟ್ ತಾವು ತೋರಿಸ್ತಾ ಇದ್ದೀರಾ, ಬರೀ 987 ಅಂತೇನು ತೋರಿಸ್ತಾ ಇದ್ದೀರಾ ನಿಮ್ಮ ಉತ್ತರದಲ್ಲಿ. ನಿಮ್ಮ ಅಧಿಕಾರಿಗಳು ಏನು ಬರ್ಕೊಟ್ರೆ ಅದನ್ನು ಹೇಳ್ಬಿಡೋದಲ್ಲ ಸಚಿವರೇ, ನೀವು ಕೂಡ ನೋಡಬೇಕಾಗ್ತದೆ. ನೋಡಿ 986 ಅಂತ ತೋರಿಸ್ತೀರಿ. ಬಹುಶಃ ಈ ಒಂದು ಬಾಲ ವಿವಾಹ ಆಗಲಿ, ಬಾಲ ಗರ್ಭಿಣಿಯರಿಗಾಗಲಿ ಒಂದು ಭಯನೇ ಇಲ್ದಿರತಕ್ಕಂಥ ಒಂದು ಕಾನೂನನ್ನು ತಾವು ಯಾಕೆ ಅದನ್ನು ತಿದ್ದುಪಡಿ ತಂದು ಒಂದು ಎಚ್ಚರ ವಹಿಸುವಂಥ, ಇವತ್ತು ಸಮಾಜ, ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆಗ್ತಾ ಇದೆ, ಅದ್ರ ಕಡೆ ತಾವು ಗಮನ ಹರಿಸ್ಬೇಕು. ಇವತ್ತು ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಆಗಲೇ ಭಾರತೀಯ ಅಕ್ಕ ಹೇಳ್ದಂಗೆ, ಇವತ್ತು ಪ್ರೇಮ ವಿವಾಹ ಪ್ರೀತಿ ಇದನ್ನು ನಿಮ್ಮ ಉತ್ತರದಲ್ಲಿ ಕೊಡೋದು ಎಷ್ಟು ಮಾತ್ರ ಸಂಜೇಶ ಇದೆ, ಇದು ನಿಜವಾಗ್ಲೂ ಕೂಡ ಭಾಳ ನೋವಿನ ಸಂಗತಿ. ಇದ್ರ ಕಡೆ ತಾವು ಕಠಿಣವಾಗಿ ಒಂದು ಕಾನೂನನ್ನು ತಂದು ಯಾರು ಕೂಡ ಮುಂದಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದಕ್ಕೆ ತಕ್ಕಂಥ ಒಂದು ಕ್ರಮವನ್ನು ಜಾರಿಗೆ ತಲುಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಸಭಾಪತಿಗಳೇ, ಸಚಿವರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉತ್ತರದಲ್ಲಿ 986 ಬಾಲ ಗರ್ಭಿಣಿಯರಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಅಥವಾ ಹೊರಗಡೆ ಆಗಿರ್ತಕ್ಕಂಥ ಪ್ರಕರಣಗಳು ಈ ಒಂದು ಜಿಲ್ಲಾ ನ್ಯಾಯಾಲಯ ಮಕ್ಕಳ ಕಲ್ಯಾಣ ನ್ಯಾಯಾಲಯ ಇರ್ತದೆ ಅದ್ರ ಮುಂದೆ ಸಬ್ಮಿಟ್ ಮಾಡಿರೋದಷ್ಟನ್ನು ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿಯೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಬಹಳಷ್ಟು ಗರ್ಭಿಣಿಯರು ದಾಖಲಾಗಿರ್ತಾರೆ, ಅದರ ಸಂಖ್ಯೆಯೇ ಬೇರೆ. ಆ ಸಂಖ್ಯೆ ಮತ್ತು ಈ ಸಂಖ್ಯೆ ಸೇರಿದರೆ ಅತಿ ದೊಡ್ಡ ಸಂಖ್ಯೆ ಆಗ್ತದೆ. ಇವರೊಬ್ಬರೇ ಆ ಕೆಲಸ ಮಾಡೋದು ಅಂತ ನಾವೇನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಮ್ಮ ಇಲ್ಲೆಲ್ಲ ಇದ್ರು ನಮ್ಮ ಆರೋಗ್ಯ ಇಲಾಖೆ ಸಚಿವರು ಕೂಡ, ಅವರೊಂದಿಗೆ ನೀವು ಚರ್ಚೆ ಮಾಡಿ ಜಂಟಿಯಾಗಿ ಕೆಲಸ ಮಾಡಿದಾಗ ಇದು ಸಂಖ್ಯೆನೂ ಗೊತ್ತಾಗುತ್ತೆ, ನಿಯಂತ್ರಣಕ್ಕೂ ಕೂಡ ಅವಕಾಶ ಆಗ್ತದೆ. ಯಾಕಂದ್ರೆ ಒಬ್ಬರೇ ಅವರ ಗರ್ಭಿಣಿ ಆದ ನಂತರದಲ್ಲಿ ಇವರಿಗೆ ಬರೋದಿಲ್ಲ, ಅವರ ಆರೋಗ್ಯ ನೋಡ್ಕೊಳ್ಳೋದು, ಮಗುನ ನೋಡ್ಕೊಳ್ಳೋದು, ಅವ್ರಿಗೆ ಔಷಧ ಕೊಡೋದೆಲ್ಲನೂ ಕೂಡ. ಮತ್ತೆ ಅದು ಒಂದು ನಮಗೆ ಜಂಟಿಯಾಗಿ ನೀವು ಚರ್ಚೆ ಮಾಡಿ ನಮಗೆ ಸರಿಯಾದ ಅಂಕಿ ಸಂಖ್ಯೆಗಳನ್ನು ಒದಗಿಸ್ಕೊಡ್ಬೇಕು ಅಂತ ನಾವು ಒಂದು ಒತ್ತಾಯ ಮಾಡ್ತೇವೆ. ಎರಡನೇದಾಗಿ ಈಗ ಬಾಲ ವಿವಾಹ ಕಾಯ್ದೆ ತಿದ್ದುಪಡಿ ಆಗಿದೆ, ಅದರ ಅಡಿಯಲ್ಲಿ ಎಷ್ಟು ಪ್ರಕರಣಗಳ ದಾಖಲೆ ಆಗಿದ್ದಾವೆ? ಒಂದು, ಪ್ರೇಮ ಪ್ರಕರಣಗಳು ಆಗ್ತಿವೆ ಇಲ್ಲ ಅಂತ ಅನ್ನಕ್ಕಲ್ಲ, ಸಮಾಜದಲ್ಲಿ ಈ ಥರದ ಪ್ರಕರಣಗಳು ಆಗ್ತಾ ಇವೆ, ನಾವು ಅದನ್ನು ಏಕಾಏಕಿಯಾಗಿ ಇಲ್ಲ ಅಂತಲೂ ಹೇಳಕ್ಕೆ ಬರಲ್ಲ. ಆದರೆ ಬಹುತೇಕ ನಮ್ಮ ಬಾರ್ಡರ್ ಏರಿಯಾಸಲ್ಲಿ ಈ ಕಾನೂನು ಬಂದ ನಂತರ ನಾವು ರಂಗೋಲಿ ಅಡಿಯಲ್ಲಿ ಹೋಗ್ತೀವಿ ಅಂದ್ರೆ ಅವರು ಏನು ಧೂಳಿನ ಅಡಿಯಲ್ಲಿ ಹೋಗ್ತಾ ಇದ್ದಾರೆ, ಮಣ್ಣಿನ ರಂಗೋಲನು ಮೇಲ್ಭಾಗ ಆಯ್ತು, ಮಣ್ಣಿನ ಧೂಳಿನ ಕೆಳಗೆ ಹೋಗ್ತಾ ಇದಾರೆ ಅವರು. ಅಂದ್ರೆ ಬಾರ್ಡರ್ ಏರಿಯಾಸಲ್ಲಿ ಮಣ್ಣಿನ ಕೆಳಗೆ, ಹೌದು, ಈ ಬಾರ್ಡರ್ ಏರಿಯಾಸಲ್ಲಿ ನಮ್ಮ ಕರ್ನಾಟಕ ಬಾರ್ಡರ್ ಬಿಟ್ಟು ಇನ್ನೊಂದು ರಾಜ್ಯದ ಬಾರ್ಡರ್ ಏರಿಯಾಸಲ್ಲಿ ತೋಟಗಳಲ್ಲಿ ಮದುವೆ ಮಾಡಿಬಿಡ್ತಾರೆ. ಇದು ನಮ್ಮ ಗಮನಕ್ಕೆ ಬರೋದಿಲ್ಲ ಮಾನ್ಯ ಸಭಾಪತಿ. ಇದ್ರ ಇಂಥ ಕಡೆನೂ ಕೂಡ ಎಚ್ಚರಿಕೆಯನ್ನು ವಹಿಸಿದ್ರೆ ಮಾತ್ರನೇ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗುತ್ತೆ. ತಾವು ಕೋಲಾರ ಜಿಲ್ಲೆ ಸಂಬಂಧಪಟ್ಟಾಗಿ ಹೇಳಿದಿರಿ, ಅದು ಗಡಿಭಾಗದ ಜಿಲ್ಲೆ, ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟೆ, ಮತ್ತು ಹಾಗೂ ಕೂಡ ತಮಿಳ್ನಾಡಿಗೂ ಕೂಡ ಗಡಿಭಾಗ ಆಗುತ್ತದೆ. ಈ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಮಕ್ಕಳ ಮದುವೆ ಆಗ್ತದೆ ಅಥವಾ ಅಪ್ರಾಪ್ತ ಹೆಣ್ಣುಮಕ್ಕಳು ಗರ್ಭಿಣಿ ಆಗ್ತಾರೆ, ಬಾಲ ಗರ್ಭಿಣಿ ಆಗ್ತಾರೆ ಅಂತಕ್ಕದನ್ನು ಹೇಳಿದಿರಿ. ತಮಗೆ ತಿಳಿಸ್ಬೇಕು ಅಂತ ಹೇಳಿದರೆ ಸುಮಾರು 8 ತಿಂಗಳಲ್ಲೇ ಕೂಡ
98 ಬಾಲ ಗರ್ಭಿಣಿಯರು ಕೋಲಾರ ಜಿಲ್ಲೆಯಲ್ಲಿ ಬಂದಿದ್ದಾರೆ. ಬಹುಶಃ ಅಲ್ಲಿ ಜಿಲ್ಲಾಡಳಿತ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾ ಘಟಕ ಏನಿದೆ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ. ಇನ್ನೊಂದು ಸನ್ಮಾನ್ಯ ಸಭಾಪತಿಯವರೇ, ಗದಗ್ನಲ್ಲಿ ಶಿಶುಪಾಲನಾ ಕೇಂದ್ರದಲ್ಲಿ ಕೂಡ ಅಪ್ರಾಪ್ತ ಮಗು ಒಂದು ಗರ್ಭಿಣಿ ಆಗ್ತದೆ, ಅದಕ್ಕೆ ಪೋಷಕರನ್ನ ದೂಷಣೆ ಮಾಡ್ತಾರೆ. ಇದ್ರ ಬಗ್ಗೆ ಏನು ತನಿಖೆ ಆಯಿತು, ಏನು ಕ್ರಮ ಕೈಗೊಂಡಿದ್ದೀರಿ ಅಂತಕ್ಕಂಥದ್ದನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೇನೆ. ಸನ್ಮಾನ್ಯ ಸಭಾಪತಿಯವರೇ, ಒಂದು ನಿಮಿಷ ಸರ್. ಸನ್ಮಾನ್ಯ ಸಭಾಪತಿಯವರೇ, ಇದು ಒಂದೇ ಇಲಾಖೆ ಕೆಲಸ ಆಗುವುದಿಲ್ಲ, ಇದಕ್ಕೆ ತಮಗೆ ಸಾಕಷ್ಟು ರೀತಿಯಲ್ಲಿ ಸಪೋರ್ಟ್ ಬೇಕಾಗ್ತದೆ. ಜಿಲ್ಲಾಡಳಿತದ ಸಪೋರ್ಟ್ ಅಂದರೆ ಜಿಲ್ಲಾಧಿಕಾರಿಗಳು, ಎಸ್ ಪಿ, ಶಿಶು ಅಭಿವೃದ್ಧಿ ಇಲಾಖೆ ಬೇಕಾಗ್ತದೆ, ಅದೇ ರೀತಿಯಾಗಿ ಜಿಲ್ಲಾ ರಕ್ಷಣಾ ಘಟಕ ಬೇಕಾಗ್ತದೆ, ಎನ್ ಜಿ ಒ ಮೇಜರ್ ಆಗಿ ತಮಗೆ ಬೇಕಾಗ್ತಕ್ಕಂಥದ್ದು ಯಾರಿದ್ದಾರೆ ಇದನ್ನೆಲ್ಲ ಒಗ್ಗೂಡಿಸುತ್ತಾ ಯಾರು ಪೋಷಕರಿದೆ ಅವರೊಟ್ಟಿಗೆ ಹೋಗಿ ಏನಾಗ್ತದೆ ಈ ರೀತಿಯಾಗಿ ಅಂತಕ್ಕ. ಸನ್ಮಾನ್ಯ ಸಭಾಪತಿಯವರೇ, ಒಂದು ಮಗು ಏನಾದರೂ ಕೂಡ ಗರ್ಭಿಣಿ ಆದರೆ ಅಪ್ರಾಪ್ತ ಆಗಿರ್ತಕ್ಕಂಥದ್ದು ಮೆಡಿಕಲ್ ಟರ್ಮಿನಿಸ್ ಪ್ರೆಗ್ನೆನ್ಸಿ ಆ್ಯಕ್ಟಲ್ಲಿ ಆಕೆ ಏನು ಮಾಡೋಕ್ಕೆ ಬರುವುದಿಲ್ಲ, ತಂದೆ ತಾಯಿಗಳ ಕನ್ಸೆಂಟ್ ಇಲ್ದಲೇ ಕೂಡ ಆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡೋಕ್ಕೆ ಬರುವುದಿಲ್ಲ. ತಂದೆ ತಾಯಿಗಳು ಏನಾದ್ರು ಕೈ ಬಿಟ್ಬಿಟ್ರೆ ಮುಗ್ದೇ ಹೋಯ್ತು. ಅದಕ್ಕೋಸ್ಕರವಾಗಿ ದಯಮಾಡಿ ಇದು ಮಾಡಿ, ಒಂದು ರಿಪೋರ್ಟ್ ಇದೆ ದಯಮಾಡಿ ತಮ್ಮ ಗಮನಕ್ಕೆ ತರ್ತಾರೆ. ಒಂದು ನ್ಯಾಷನಲ್ ಹೆಲ್ತ್ ಫ್ಯಾಮಿಲಿ ಸರ್ವೆ ಅಂತಕ್ಕಂಥ ಒಂದು ರಿಪೋರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬಿಲ್ ಫೌಂಡೇಶನ್ ಕೂಡ ಲ್ಯಾನ್ಸೆಂಟ್ ಸಂಸ್ಥೆ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಯಾವ ರೀತಿಯಾಗಿ ಇಂಥವುಗಳನ್ನು ತಪ್ಪಿಸ್ಬಹುದು ಮತ್ತು ಪೋಷಕರ ನಡುವೆ ಮತ್ತು ಜಿಲ್ಲಾಡಳಿತ ಮತ್ತು ಇಲಾಖೆಗಳು ಯಾವ ರೀತಿಯಾಗಿ ಸಮನ್ವಯತೆ ಇರಬೇಕು ಅಂತಕ್ಕಂಥ ಸಂಬಂಧಪಟ್ಟಂತಿದೆ, ದಯಮಾಡಿ ಅದ್ರ ಬಗ್ಗೆ ತಾವು ಕ್ರಮ ತಗೊಳ್ಬೇಕಂತ ನಾನು ತಮ್ಮಲ್ಲಿ ಕೋರಿಕೆ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಸದನದ 4 ಸದಸ್ಯರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಸಮಾಜದ ಒಂದು ಕೆಟ್ಟ ಪಿಡುಗು ಅಂತಲೇ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಾಲ್ಯ ವಿವಾಹ ಆಗಿರಬಹುದು, ಬಾಲ ಗರ್ಭಿಣಿಯವರಾಗಿರಬಹುದು, ಇದಕ್ಕೆಲ್ಲ ಯಾರು ಕಾರಣ, ಯಾರು ಹೊಣೆ ಅಂತ ಹುಡುಕ್ತಾ ಹೋದರೆ ಬಹಳ ಸಮಯ ಬೇಕಾಗುತ್ತೆ, ಚರ್ಚೆಗೆ ಕೂಡ ಬಹಳ ಸಮಯಾವಕಾಶ ಬೇಕಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ನಾನು ಮೊದಲು ಮಾನ್ಯ ಸದಸ್ಯ ಆದಂಥ ಸಹೋದರಿ ಭಾರತಿ ಶೆಟ್ಟಿಯವರು ಬಹಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದರು, ಅವರ ಕಾಳಜಿ ಎದ್ದು ಕಾಣಿಸ್ತಾ ಇತ್ತು. ಅವರು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಎಷ್ಟು ಅಂತ ನನ್ನನ್ನು ಪ್ರಶ್ನೆ ಮಾಡಿದರು. ಸುಮಾರು 58,000 ಈ ಒಂದು ನಿಷೇಧಾಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾರೆ. ಈ ವಿಶೇಷ ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟ್ನ ಹಿಡ್ಕೊಂಡು ಕಂದಾಯ ಇಲಾಖೆಯವರಾಗಿರ್ಬೋದು, ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ದವರಾಗಿರ್ಬೋದು, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇರ್ಬೋದು ಮತ್ತು ಕಾನೂನು ಇಲಾಖೆಯ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಒಳಗೊಂಡು ಸಾಮಾಜಿಕ ಕಾಳಜಿ ಬದ್ಧತೆಯನ್ನು ಇಟ್ಕೊಂಡು ಇವರೆಲ್ಲ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಾವು ಒಂದು ಮಾತನ್ನು ಹೇಳಿದ್ರಿ, ಮಂಡ್ಯದಲ್ಲಿ ಇಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ, ಕಾರಣ ಏನು ಅಂತ. ನಾನು ಅಧಿಕಾರಿಗಳು ಕೊಟ್ಟಂಥ ಉತ್ತರ ಸಮರ್ಪಕವಾಗಿದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಬ್ಬ ಹೆಣ್ಮಗಳಾಗಿ ಅದು ಒಂದು ಕಾರಣ ಇರಬಹುದು, ಪಾಲಕರ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು, ಅಥವಾ ತಿಳುವಳಿಕೆ. ನಿರ್ಲಕ್ಷ್ಯ ಅನ್ನೋದು ಒಳ್ಳೇದಿರೋದಿಲ್ಲ, ಪಾಲಕರು ಯಾರು ಮಕ್ಕಳನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ. ಆ ವರ್ಡ್ಗೆ ನನ್ನ ಸಹಮತಿ ಕೂಡ, ನೀವು ಯಾವ ಥರ ಇಲ್ಲ, ನನ್ನ ಸಹಮತಿ ಕೂಡ ಇಲ್ಲ. ನಿರ್ಲಕ್ಷ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಒಂದು ಪಾಲಕರ ಒಂದು ಇನ್ನೂ ಜಾಸ್ತಿ ಕಾಳಜಿಯನ್ನು ಮಕ್ಕಳ ಮೇಲೆ ತಗೊಳ್ಬೇಕಾಗತ್ತೆ. ಜೊತೆಯಲ್ಲಿ ಇದು ಒಂದು ಪ್ರೇಮ ಪ್ರಕರಣ ಕೂಡ ಒಂದು ಭಾಗ ಆಗಿರ್ಬೋದು. ಆದರೆ ಈ ಪಿಡುಗನ್ನು ಸಮಾಜದಿಂದ ನಾವು ಹೊರಗೋಡಿಸ್ಬೇಕು ಅಂತಂದರೆ ಎಲ್ಲರ ಸಹಕಾರ ಬಹಳಷ್ಟು ಅವಶ್ಯಕತೆ. ಕಾನೂನುಗಳು ಬಹಳಷ್ಟು ಕಠಿಣವಾದಂಥ ಕಾನೂನು. ನಾವು 10 ವರ್ಷದ ಹಿಂದೆ ಈ ಒಂದು ಬಾಲ್ಯ ವಿವಾಹವನ್ನು ಹೋಲಿಸಿ ನೋಡಿದಾಗ ಈಗ ಗಣನೀಯವಾಗಿ ಆ ಸಂಖ್ಯೆ ಇಳಿಕೆ ಆಗಿದೆ. ಇನ್ನು ಮುಂದೆ ಕೂಡ ನಾವು, ನೀವು ಹೇಳಿದ್ರೆ ನಾನು ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ, ಇದ್ರ ಬಗ್ಗೆ ಬಹಳಷ್ಟು ಇನ್ನೂ ಅವೇರ್ನೆಸ್ ಬರಬೇಕು, ಆ ಪ್ರೋಗ್ರಾಮ್ಗಳು ಸರ್ಕಾರದಿಂದ ಆಗ್ತಾ ಇಲ್ಲ. ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದ ದಿನದಿಂದ ಈ ಒಂದು ವಿಚಾರವಾಗಿ ಬಹಳಷ್ಟು ಕಾಳಜಿಯನ್ನು ತಗೊಂಡಿದ್ದೀನಿ. ವಿಶೇಷವಾಗಿ ಅಡ್ವರ್ಟೈಸ್ಮೆಂಟು, ಅವರನ್ನು
ಅಂದ್ರೆ ಅವ್ರಿಗೆ ತಿಳುವಳಿಕೆಯನ್ನ ಮಕ್ಕಳನ್ನ ಏನು 8th 9th 10th ಸ್ಕೂಲ್ಗೆ ಕ್ಲಾಸ್ಗೆ ಹೋಗ್ತಾ ಇರುವಂತ ಮಕ್ಕಳಿಗೆ ತಿಳುವಳಿಕೆ ಕೊಡ್ಲಿಕ್ಕೆ ಬಹಳಷ್ಟು ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ವಿ ಮತ್ತು ಕ್ಷಿಪ್ರವಾಗಿ ನಾವು ಡಿಸಿಷನ್ಗಳನ್ನ ತಗೊಳ್ತಾ ಇದೀವಿ. ಮತ್ತು ಕಾನೂನು ಬಗ್ಗೆ ಸರ್ವನ್ ಮಾನ್ಯ ಸದಸ್ಯರು ಸರ್ವನಾರಾಯಣನವರು ಮಾತನಾಡಿದ್ರು. ಹಿಂದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂತ ಉಮಾಶ್ರೀ ಅವರಿದ್ದಾಗ ಈ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಒಂದು ಬಹಳ ಒಂದು ಕಠಿಣವಾದಂಥ ಕಾನೂನನ್ನು ತೆಗೆದುಕೊಂಡು ಬಂದರು, ತಿದ್ದುಪಡಿ ಕಾನೂನಿಗೆ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದರು. ಯಾಕಂತಂದರೆ ಈ ವಿವಾಹವನ್ನು ಮಾಡಿಸ್ಲಿಕ್ಕೆ ಪಾಲಕರೂ ಕಾರಣ ಆಗಿರ್ತಾರೆ, ಅಥವಾ ಯಾರು ಮಧ್ಯವರ್ತಿಗಳಾಗಿರ್ತಾರೆ, ಅಥವಾ ಪುರೋಹಿತರುಗಳಾಗಿರ್ತಾರೆ, ಅಥವಾ ಪೆಂಡಾಲ್ ಹಾಕಿದಂಥವ್ರಾಗಿರ್ತಾರೆ. ಇವರು ಎಲ್ಲರ ಮೇಲೆ ಈ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದರೆ ಎಲ್ಲರ ಮೇಲೆ 2 ವರ್ಷ ಕಠಿಣ ಜೈಲ್ ಶಿಕ್ಷೆ, ಕಠಿಣ ಶಿಕ್ಷೆಯನ್ನು ಕೊಡುವಂಥ ಒಂದು ಕಾನೂನನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದು ಈಗಾಗಲೇ ರಾಜ್ಯಪಾಲರ ಅನುಮೋದನೆ ಆಗಿ, ರಾಷ್ಟ್ರಪತಿಯವರ ಅನುಮೋದನೆ ಆಗಿ ಈಗ ಪ್ರಕ್ರಿಯೆಯಲ್ಲಿ ಇದೆ. ಒಟ್ಟಾರೆ ಜಾರಿ ಆಗ್ತಾ ಇದೆ, ತಿದ್ದುಪಡಿಯಾಗಿ ಬಂದಿದೆ, ಅದನ್ನ ಇಂಪ್ಲಿಮೆಂಟ್ ಅಂದ್ರೆ ರಾಷ್ಟ್ರಪತಿಯವರ ಅನುಮೋದನೆಗೆ ಹೋಗಿದೆ. ಸರಿಯಾಗಿ ನಮ್ಮ ಇಲಾಖೆಯಲ್ಲಿ ತಿಳ್ಕೊಳ್ಳಿ, ಅದು ಬಂದಿದೆ ಅಂತ ನನ್ನ ಭಾವನೆ. ಅದನ್ನ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ. ಇನ್ನು ಮಿಕ್ಕಿರುವಂತ ಅವರ ಆರೋಗ್ಯದ ಬಗ್ಗೆ ತಾವೆಲ್ಲ ಕ್ವಶನ್ಗಳನ್ನ ಎತ್ತಿದ್ದೀರಾ, ಅದು ಎಲ್ಲ ನನ್ನ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಒಂದು ಇಬ್ಬರ ಒಂದು ಸಹಯೋಗದಲ್ಲಿ ಆಗಬೇಕಾಗಿರೋದು. ಅವನ್ನೆಲ್ಲ ನಾವು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಇನ್ನು ಮಾನ್ಯ ಸದಸ್ಯರಾದಂತಹ ಹಿರಿಯರು ಕೋಲಾರದ ಬಗ್ಗೆ ತಾವು ಕೇಳಿ ಸಚಿವರೇ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ರೆ ಸದನದಲ್ಲಿ ಅದನ್ನ ಹೇಳಬೇಕಾಗತ್ತೆ. ಯಾಕೆಂದ್ರೆ ಈಗ ಉಮಾಶ್ರೀ ಅವರು ಪ್ರಸ್ತಾಪ ಮಾಡಿದ್ರು ಇದೆ ಇಲ್ಲ, ನಿಮಗೆ ಇನ್ನೂ ಅದ್ರ ಬಗ್ಗೆ ಇಲ್ಲ ಅನ್ನುವಂತ ಕನ್ಫ್ಯೂಷನ್ಸ್ ಇದೆ. ಅದಿದ್ರೆ ತರಿಸಿ ಅಧಿಕಾರಿಗಳಿಂದ ಏನಾಗಿದೆ ಅನ್ನೋದನ್ನ ಸದನಕ್ಕೆ ನೀವು ಹೇಳಬೇಕು. ಮಾನ್ಯ ಸಭಾಪತಿಗಳೇ, ಏನು ಉಮಾಶ್ರೀ ಅವರು ಹೇಳಿದ್ರು ಅದು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿದ್ರು. ನನಗೆ ಇನ್ನೊಂದು ಸ್ವಲ್ಪ ನಾನು ಅಧಿಕಾರಿಗಳ ಕಡೆ ನಾನು ಮಾಹಿತಿಯನ್ನು ಹೇಳಲಿಲ್ಲ, ರಾಷ್ಟ್ರಪತಿಗಳ ಸಿಗ್ನೇಚರ್ ಆಗಿ ಬಂದಿದೆ ಅಂತ ಹೇಳಿದ್ರು. ನೀವು ಹೇಳ್ಬಿಡಿ, ಅದು ಏನ್ ಕ್ಲಾರಿಟಿ ಕೊಡಿ. 2016 ಅನುಮೋದನೆ ಆಗಿದೆ, ಅದು ಪಾಲನೆ ಆಗ್ತಾ ಇದೆ ಅಂತ ಅಧಿಕಾರಿಗಳ ಕಡೆಯಿಂದ ಈಗ ನನಗೆ ಮಾಹಿತಿ ಲಭ್ಯ ಆಗಿದೆ. ಇದ್ರ ಬಗ್ಗೆ ನೋಡಿ, ಮೊದಲನೇ ಬಾರಿಗೆ ಮಂತ್ರಿ ಆಗಿದ್ದೀನಿ, ಬಹಳ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.